ವೆಲ್ಕಮ್ ಟು ಎವ್ರಿವನ್. ಈ ಫೋಟೋನಲ್ಲಿ ಇರುವ ಮಹಿಳೆಯ ಆಸ್ತಿ ಮೌಲ್ಯ ಸರಿಸುಮಾರು 2480 ಕೋಟಿ. ನಂಬಲು ಸ್ವಲ್ಪ ಕಷ್ಟ ಅನ್ನಿಸಬಹುದು ಅಲ್ವಾ? ಯಾಕಂದರೆ ಇವಾಗಿನ ಕಾಲದಲ್ಲಿ ನಾವು ಹಾಕುವ ಬಟ್ಟೆ ಒಡವೆಗಳನ್ನು ಆಧರಿಸಿ ಜನರು ನಮ್ಮ ಅಂತಸ್ತನ್ನು ಅಳೆಯುತ್ತಾರೆ. ಆದರೆ ಈ ಮಹಿಳೆಯ ಆಸ್ತಿ ಮೌಲ್ಯ ಕೋಟಿ ಕೋಟಿ ಇದ್ದರೂ ಕೂಡ ನೋಡುವುದಕ್ಕೆ ತುಂಬ ಸರಳವಾಗಿ ಕಾಣಿಸುತ್ತಾರೆ. ಇವರ ಹೆಸರೇ ಸುಧಾಮೂರ್ತಿ. ಭಾರತದಲ್ಲಿ ಇರುವ ಧನವಂತ ಮಹಿಳೆಯರು ತಮ್ಮ ತಮ್ಮ ಆಸ್ತಿ ಅಂತಸ್ತಿಗೆ ಹೆಸರುವಾಸಿ, ಆದರೆ ಸುಧಾಮೂರ್ತಿಯವರು ತಮ್ಮ ಸರಳತೆಗೆ ಸಮಾಜ ಸೇವೆಗೆ ತುಂಬ ಹೆಸರುವಾಸಿ. ಒಮ್ಮ ಸುಧಾಮೂರ್ತಿಯವರು ಲಂಡನ್ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನು ಹತ್ತಲು ಸಾಲಿನಲ್ಲಿ ನಿಂತಿರುವಾಗ ಸುಧಾಮೂರ್ತಿಯವರ ಹಿಂದೆ ನಿಂತಿದ್ದ ಕೆಲವು ಮಹಿಳೆಯರು ಸುಧಾಮೂರ್ತಿಯವರನ್ನು ನಿಮ್ಮ ಫ್ಲೈಟ್ ಟಿಕೆಟ್ ತೋರಿಸುವಂತೆ ಕೇಳಿದರು. ಸುಧಾಮೂರ್ತಿಯವರು ಏಕೆ ಎಂದು ಪ್ರಶ್ನಿಸಿದಾಗ, ಇದು ಬಿಸ್ನೆಸ್ ಕ್ಲಾಸ್ ಅವರಿಗೆ ಸಂಬಂಧಿಸಿದ ಸಾಲು, ಎಕನಾಮಿಕ್ ಕ್ಲಾಸ್ ತೋರಿಸಿ ನೀವು ನಿಲ್ಲಬೇಕಾದ ಸ್ಥಳ ಅದು ಎಂದು ಹೇಳಿದರು. ಆದರೆ ಸುಧಾಮೂರ್ತಿಯವರು ಏನನ್ನು ಮಾತನಾಡದೆ ಸುಮ್ಮನೆ ನಿಂತರು. ಅವಾಗ ಹಿಂದೆ ನಿಂತಿದ್ದ ಮಹಿಳೆಯರು, ಈ ಲೋ ಕ್ಲಾಸ್ ಜನರ ಜೊತೆ ವಾದಿಸಲಾಗುವುದಿಲ್ಲ ಎಂದು ಮಾತನಾಡಿಕೊಂಡರು. ಆದರೆ ಸುಧಾಮೂರ್ತಿಯವರನ್ನು ಅವಮಾನಿಸಿದ ಮಹಿಳೆಯರು ಹೋದ ಫಂಕ್ಷನ್ಗೆ ಸುಧಾಮೂರ್ತಿಯವರೇ ಮುಖ್ಯ ಅತಿಥಿ. ಸುಧಾಮೂರ್ತಿಯವರನ್ನು ಕಂಡು ಮಹಿಳೆಯರು ತುಂಬ ಆಶ್ಚರ್ಯಚಕಿತರಾದರು. ಸುಧಾಮೂರ್ತಿಯವರು ಜನಿಸಿದ್ದು 1950 ಆಗಸ್ಟ್ 19 ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ಸಿಗ್ಗಾವ್ನಲ್ಲಿ. ಸುಧಾಮೂರ್ತಿಯವರು ಮೊದಲ ಹೆಸರು ಸುಧಾ ಕುಲಕರ್ಣಿ. ಸುಧಾಮೂರ್ತಿಯವರ ತಂದೆ ಹೆಸರು ಕುಲಕರ್ಣಿ, ತಾಯಿ ವಿಮಲಾ ಕುಲಕರ್ಣಿ. ಸುಧಾಮೂರ್ತಿಯವರ ತಂದೆ ಡಾಕ್ಟರ್. ಸುಧಾಮೂರ್ತಿಯವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ತಮ್ಮ ಹುಟ್ಟೂರಿನಲ್ಲಿ ಮುಗಿಸಿದರು. ಸುಧಾಮೂರ್ತಿಯವರು SSLCನಲ್ಲಿ ತಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ. ಸುಧಾಮೂರ್ತಿಯವರು ಮೊದಲಿಂದಲೂ ಕೂಡ ತುಂಬ ದಿಟ್ಟ ಮಹಿಳೆ. ಆವಾಗಿನ ಕಾಲದಲ್ಲಿ ಮಹಿಳೆಯರು ಯಾರೂ ಕೂಡ ಇಂಜಿನಿಯರಿಂಗ್ ಮಾಡಿಕೊಳ್ಳಲಿಲ್ಲ. ಆದರೆ ಸುಧಾಮೂರ್ತಿಯವರು ತುಂಬ ಹಠ ಮಾಡಿ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಸೇರಿದರು. ಅವರ ಬ್ಯಾಚಿನಲ್ಲಿ ಅವರೊಬ್ಬರೇ ಇದು ಹುಡುಗಿ. ಅಲ್ಲಿ ಹುಡುಗಿಯರಿಗೆ ಪ್ರತ್ಯೇಕ ಟಾಯ್ಲೆಟ್ ವ್ಯವಸ್ಥೆ ಕೂಡ ಸರಿಯಾಗಿ ಇರುತ್ತಿರಲಿಲ್ಲ. ಎಲ್ಲರೂ ಅವರನ್ನು ನೋಡಿ ಆಡಿಕೊಳ್ಳುವವರೇ. ಆದರೆ ತಮ್ಮ ತರಗತಿಯಲ್ಲಿ ಎಲ್ಲರಿಗಿಂತ ಅತಿ ಹೆಚ್ಚು ಅಂಕಗಳನ್ನು ತೆಗೆದು ಆಗಿನ ಕರ್ನಾಟಕದ ಮುಖ್ಯಮಂತ್ರಿಯವರ ಬಳಿ ಚಿನ್ನದ ಪದಕವನ್ನು ಕೂಡ ಸಂಪಾದಿಸಿದರು. ಸುಧಾಮೂರ್ತಿಯವರು ತಮ್ಮ ಮಾಸ್ಟರ್ಸ್ ಅನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮುಗಿಸಿದರು. ಅಲ್ಲಿಯೂ ಕೂಡ ಚಿನ್ನದ ಪದಕವನ್ನೇ ಪಡೆದರು. ಸುಧಾಮೂರ್ತಿಯವರೊಮ್ಮೆ ಭಾರತದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ ಟಾಟಾ ಕಂಪನಿಯು ಪ್ರಕಟಿಸಿದ್ದ ಉದ್ಯೋಗ ವಾರ್ತೆಯಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ ಎಂಬುದನ್ನು ನೋಡಿ ತುಂಬ ಬೇಸರಗೊಂಡರು. ಟಾಟಾ ಕಂಪನಿ ಅಧಿನೇತ JRD ಟಾಟಾ ಅವರಿಗೆ ಒಂದು ಲೆಟರನ್ನು ಬರೆದು ದೇಶದ ಪ್ರತಿಷ್ಠಿತ ಕಂಪನಿ ಮಹಿಳೆಯರ ಬಗ್ಗೆ ತುಂಬ ತಾರತಮ್ಯ ಮಾಡುತ್ತಿರುವುದಾಗಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಉತ್ತರವಾಗಿ ಸುಧಾಮೂರ್ತಿಯವರನ್ನು ಟೆಲ್ಕೋ ಕಂಪನಿಯು ಇಂಟರ್ವ್ಯೂಗೆ ಆಹ್ವಾನಿಸಿತು. ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿ ಸುಧಾಮೂರ್ತಿಯವರು ಟೆಲ್ಕೋ ಕಂಪನಿಗೆ ಸೇರಿದ ಮೊದಲ ಮಹಿಳೆ ಇಂಜಿನಿಯರ್ ಎನಿಸಿಕೊಂಡರು. ಸುಧಾಮೂರ್ತಿಯವರು ಟೆಲ್ಕೋ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗಲೇ ಇನ್ಫೋಸಿಸ್ ಕೋಫೌಂಡರ್ ನಾರಾಯಣ್ ಮೂರ್ತಿಯವರ ಪರಿಚಯವಾಯಿತು. ಪರಿಚಯ ಪ್ರೇಮವಾಗಿ ಸುಧಾಮೂರ್ತಿಯವರಿಗೆ ನಾರಾಯಣ್ ಮೂರ್ತಿಯವರ ಜೊತೆ 1978 February 17 ಮದುವೆಯಾಯಿತು. ನಾರಾಯಣ್ ಮೂರ್ತಿಯವರು ಇನ್ಫೋಸಿಸ್ ಆರಂಭಿಸಲು ಮುಖ್ಯ ಕಾರಣ ಸುಧಾಮೂರ್ತಿ. ಸುಧಾಮೂರ್ತಿಯವರು ಒಂದು ನಾರಾಯಣ್ ಮೂರ್ತಿಯವರಿಗೆ 1000 ರೂಪಾಯಿಗಳನ್ನು ಕೊಟ್ಟು ಬಿಸ್ನೆಸ್ ಆರಂಭಿಸುವಂತೆ ಪ್ರೋತ್ಸಾಹಿಸದಿದ್ದರೆ ಇಂದು ಭಾರತದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದ ಇನ್ಫೋಸಿಸ್ ಕಂಪನಿಯನ್ನು ನಾವು ನೋಡುತ್ತಿದ್ದೇವೋ ಇಲ್ಲವೋ ಗೊತ್ತಿಲ್ಲ. ಸುಧಾಮೂರ್ತಿಯವರು ತಮ್ಮ ಜೀವನವನ್ನು ಸಾಮಾಜಿಕ ಕೆಲಸಗಳಿಗೆ ಮೀಸಲಿಟ್ಟ ಆಧುನಿಕ ಮದರ್ ತೆರೇಸಾ. ಇನ್ಫೋಸಿಸ್ ಫೌಂಡೇಶನ್ ಹೆಸರಿನಲ್ಲಿ ಒಂದು ಸರ್ಕಾರ ನಿರ್ವಹಿಸಬೇಕಾದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ. ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಸುಧಾಮೂರ್ತಿಯವರ ಇನ್ಫೋಸಿಸ್ ಫೌಂಡೇಶನ್ ಅಡಿ 2300 ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದಾರೆ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಸುಸಜ್ಜಿತವಾದ ಲೈಬ್ರರಿ ಇರಬೇಕೆಂಬುದು ಸುಧಾಮೂರ್ತಿಯವರ ಆಸೆ. ಅದಕ್ಕೋಸ್ಕರ 70,000 ಅಧಿಕ ಲೈಬ್ರರಿಗಳನ್ನು ನಿರ್ಮಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ 16,000 ಅಧಿಕ ಟಾಯ್ಲೆಟ್ಗಳನ್ನು ನಿರ್ಮಿಸಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಪ್ರವಾಹಗಳು ಭೂಕಂಪಗಳು ಬಂದ ಜನರಿಗೆ ಹಾನಿ ಉಂಟು ಮಾಡಿದ ಸಂದರ್ಭದಲ್ಲಿ ತುಂಬ ಸಹಾಯವನ್ನು ಮಾಡಿದೆ. ಸುಧಾಮೂರ್ತಿಯವರು ಗ್ರಾಮಾಂತರ ಮಹಿಳೆಯರ ಅಭಿವೃದ್ಧಿಗಾಗಿ ತುಂಬ ಶ್ರಮಿಸಿದ್ದಾರೆ. ಸುಧಾಮೂರ್ತಿಯವರು ಈ ಸಮಾಜ ಸೇವೆಗೆ ಭಾರತದ ಸರ್ಕಾರವು ದೇಶದ 4 ಪ್ರತಿಷ್ಠಿತ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಕರ್ನಾಟಕ ಸರ್ಕಾರವು ಪ್ರತಿಷ್ಠಿತ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಸುಧಾಮೂರ್ತಿಯವರು ಪುಸ್ತಕ ಪ್ರೇಮಿ. ಸಮಯ ಸಿಕ್ಕಾಗಲೆಲ್ಲ ಪುಸ್ತಕಗಳನ್ನು ಓದುವುದು ಸುಧಾಮೂರ್ತಿಯವರ ಹವ್ಯಾಸ. ಸುಧಾಮೂರ್ತಿಯವರು ಸ್ವತಃ ಕನ್ನಡದ ಕವಿ ಒಬ್ಬರು. ಸುಧಾಮೂರ್ತಿಯವರು ಕನ್ನಡದಲ್ಲಿ ಬರೆದ ಪ್ರಸಿದ್ಧ ಪುಸ್ತಕಗಳು ಡಾಲರ್ ಸೊಸೆ, ಮನದ ಮಾತು, ಸಾಮಾನ್ಯರಲ್ಲಿ ಅಸಾಮಾನ್ಯರು, ಏರಿಳಿತದ ದಾರಿಯಲ್ಲಿ, ಗುಟ್ಟೊಂದು ಏಳಿವೆ ಸೇರಿದಂತೆ 10 ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಸುಧಾಮೂರ್ತಿಯವರು ಆಂಗ್ಲ ಭಾಷೆಯಲ್ಲೂ ಕೂಡ 10 ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಇದು ಸುಧಾಮೂರ್ತಿಯವರ ಕುರಿತಂತೆ ಮಾಹಿತಿ. ನಮ್ಮ ದೇಶದಲ್ಲಿ ಮುಂದೆ ಅದೆಷ್ಟು ಜನ ಶ್ರೀಮಂತ ಮಹಿಳೆಯರು ಬರಬಹುದು, ಆದರೆ ಸುಧಾಮೂರ್ತಿಯವರ ಥರ ಒಳ್ಳೆ ಮನಸ್ಸಿನ ಮಹಿಳೆಯರು ಬರುವುದು ತುಂಬ ವಿರಳ. ಸುಧಾಮೂರ್ತಿಯವರು ಭಾರತದ ರಾಷ್ಟ್ರಪತಿ ಆಗಬೇಕೆಂಬುದು ನನ್ನ ಆಸೆ. ಆದರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.